ಎಷ್ಟೋ ಜನ ರೈತರು ಆತ್ಮಹತ್ಯೆ ಬೇರೆ ಬೇರೆ ಕಾರಣಕ್ಕೆ ಮಾಡ್ಕೊಂಡ್ರು ಕೂಡ ಇದಕ್ಕೆ ಮಾಡ್ಕೊಳ್ತಾರೆ ಅಂತ ನಾನು ಅವತ್ತೊಂದ್ ದಿವಸ ಹೇಳಿದ್ದೆ ಶಿವಾನಂದ ಪಾಟೀಲ್ರಿಗೆ. ನಾನು ಹಾವೇರಿ ಜಿಲ್ಲೆ ಅವ್ರ ವಿಷಯ ಬಂದ ತಕ್ಷಣ, ನಾವು 5 ಕೋಟಿ ಅಲ್ಲಪ್ಪ 10 ಕೋಟಿ ರೂಪಾಯಿನ ರೈತರಿಂದ ಸಂಗ್ರಹ ಮಾಡಿ ಕೊಡ್ತೀವಿ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರ? ಕೇವಲ ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಶಿವಾನಂದ ಪಾಟೀಲ್ರಿಗೆ 5-10 ಕೋಟಿ ರೂಪಾಯಿ ಕೊಟ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರ? ಒಬ್ಬ ರೈತರ ಬಗ್ಗೆ ಬಹಳ ಕ್ಷುಲ್ಲಕವಾಗಿ, ಬಹಳ ಹೀನಮಾನವಾಗಿ, ರೈತನಿಗೆ ಅವಮಾನಕರ ಆಗುವಂತ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅವತ್ತು ಖಂಡಿಸಿದ್ದೇವೆ, ಇವತ್ತು ಖಂಡಿಸಿದ್ದೇವೆ. ಯಾವ ರೈತ 4-5 ಲಕ್ಷ ಸರ್ಕಾರ ಕೊಡ್ತದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಅವನಿಗೆ ಬಂದಂತ ಕಷ್ಟಗಳಿಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಅದಕ್ಕೆ ನಾ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ, ಯಾರು ದಯಮಾಡಿ ಆತ್ಮಹತ್ಯೆಗೆ ಶರಣಾಗಬಾರ್ದು. ಸರ್, ಈಗ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದೀವಿ, ನೀವೇನ್ ಮಾಡ್ತಕ್ಕಂಥ ಒತ್ತಡೆ ಸರ್ಕಾರ ತ್ವರಿತವಾಗಿ ಸ್ಪಂದಿಸೋದಕ್ಕೆ ನಿಮ್ಮಿಂದ ಏನ್ ಪ್ರಯತ್ನ? ನಾವು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ, ನಮ್ಮ ಸಂಸದರ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರ್ತೀವಿ. ಹೇಳಿಕೆ ಅಂದ್ರೆ ನಾವು ಧರಣಿ ಮಾಡಕ್ ಆಗೋದಿಲ್ಲ, ರಾಜ್ಯ ಸರ್ಕಾರದ ಮೂಲ ಕರ್ತವ್ಯ ಅವ್ರ ವರದಿಯನ್ನು ಸಲ್ಲಿಸೋದು. ಒಂದೇ ಅಲ್ಲ, ಮಾಡಿದ್ದೇವಲ್ಲ ನಾವು ಈಗಾಗಲೇ ರಾಜ್ಯ ನಮ್ಮ ತಾಲೂಕುಗಳಲ್ಲಿ ನಾವು ಧರಣಿ ಮಾಡಿದ್ದೀವಿ, ಈಗ ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ರಾಜ್ಯ ಸರ್ಕಾರ ರೈತರಿಗೆ ಸ್ಪಂದಿಸದೆ ಹೋದ್ರೆ ಬೀದಿಗೆ ಹಿಡಿದು ಇಡೀ ರಾಜ್ಯಾದ್ಯಂತ ನಾವು ಧರಣಿ ಮಾಡ್ತೀವಿ. ಆಕಾಂಕ್ಷಿ ಅಂತ ಹೇಳಿದ್ರೆ ಇಲ್ಲಿ ಶಿವಕುಮಾರ್ ಉದಾಸಿ ನಿಲ್ಲಲ್ಲ ಅಂತ ಹೇಳಿದ್ರು, ಟಿಕೆಟ್ ಕೊಟ್ರೆ ನಿಲ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ, ಯಾಕಂದ್ರೆ ನಾ ಈಗ ನಿರುದ್ಯೋಗಿಲ್ಲ. ನಾನು ತೀರ್ಮಾನ ಮಾಡೋನಲ್ಲ, ಪಕ್ಷದ ಟಿಕೆಟ್ ಯಾರಿಗೆ ಪಕ್ಷ ತೀರ್ಮಾನ ಮಾಡ್ತದೆ ಅವ್ರಿಗೆ ನಾವು ದುಡಿದು ನಮ್ಮ ಬಿಜೆಪಿ ಸರ್ಕಾರದ ಸಂಸದರನ್ನ ಆಯ್ಕೆ ಮಾಡ್ಬೇಕು. ಮತ್ತೆ 2024 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಧ್ಯೇಯ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಅದು ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ಒಳ್ಳೆಯದೇ. ಇದರಿಂದ ನಮಗೆ ಮೊದಲೇನು ಕಳೆದ ಬಾರಿ ನಾವು 25 ಸೀಟನ್ನ ಗೆದ್ದಿದ್ವಿ, ಈ ಬಾರಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ 28 ಗೆಲ್ಲುವ ಅವಕಾಶ ಇದೆ. ನೋಡಿ, ಅಸಮಾಧಾನ ಇದ್ದಿದ್ದೆ, ಆದ್ರೆ ಅದನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ತೂಗ ನಾವು ಹೋಗ್ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರ ಜೆಡಿಎಸ್ ಜೊತೆಗೆ ನಾವು ಸರ್ಕಾರ ಮಾಡಿದ್ವಿ, 2008 ಸರ್ಕಾರ ಚೆನ್ನಾಗಿ ನಡೀತು. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಬೇಕು ಅಂದ್ರೆ ಈ ಭ್ರಷ್ಟಾಚಾರಿಗಳ ವಿರುದ್ಧ ನಾವೆಲ್ಲ ಒಂದಾಗಬೇಕಾಗಿದೆ. ಅದಕ್ಕೆ ಈಗಾಗಲೇ ನಮ್ಮ ಹಿರಿಯರು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಾವು ಸಮ್ಮತಿಯನ್ನ ಕೊಡ್ತೇವೆ. ಸರ್, ಈಗ ನೀವು 18 ಜನ ಬೆಂಗಳೂರು, ಅದರಲ್ಲಿ ಈಗ ಎಷ್ಟು ಸಂಶಯಕರ ಎಕ್ಸಾಂಪಲ್ ಅಂತ ಹೇಳಿದ್ರು, ಬಿಜೆಪಿಯ ಒಂದೇ ಒಂದು ಕೆಲಸಗಳಿಗೆ ಗೊತ್ತಾಯಿಲ್ಲ, ಕಾರ್ಯಕ್ರಮಗಳಿಗೆ ಗೊತ್ತಾಯಿಲ್ಲ, ಸರ್ಕಾರದ ಕಾರ್ಯಕ್ರಮದಲ್ಲಿ ಹೋಗಿ ಅವರೇ ಸರ್ಕಾರದ ಸಚಿವರ ಥರ ಕೂತ್ಕೊಳ್ತಾರೆ, ಅವರು ನಿಮ್ಮ ಜೊತೆಗೆ ಬಂದವರು, ಏನು ಹೇಳ್ತೀರಾ ಸರ್? ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅದಕ್ಕೆ ನಾನೇನು ಹೇಳಕ್ಕಾಗೋದಿಲ್ಲ. ನಾವು ಒಟ್ಟಿಗೆ ಬಂದಿದ್ದು ನಿಜ, ಅವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಬಂದ್ವಿ. ಒಟ್ಟಿಗೆ ಬಂದು ಅನರ್ಹರಾಗಿ ಮತ್ತೆ ಉಪಚುನಾವಣೆಗೆ ಹೋಗಿ ಗೆದ್ದು ಬಂದು ಮಂತ್ರಿಗಳಾಗಿ ಸರ್ಕಾರವನ್ನ ನಿಭಾಯಿಸಿದ್ದೇವೆ. ಇವತ್ತು ಅದು ಅವ್ರು ಯಾಕೆ ಆ ರೀತಿ ತೀರ್ಮಾನ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸರ್ಕಾರದಲ್ಲಿ ಲಿಂಗಾಯತರ ಕಡೆಗಣನೆ 100ಕ್ಕೆ 100 ಸತ್ಯ. ಶಿವಶಂಕರಪ್ಪನವರು ಹೇಳಿದ್ದು ಲಿಂಗಾಯತರ ಕಡೆಗಣನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದು 100ಕ್ಕೆ 100 ಸತ್ಯ. ಇವತ್ತು ಅಧಿಕಾರಿಗಳು ಬಂದು ಹೇಳ್ತಾ ಇದ್ದಾರೆ, ಯಾರಾದ್ರೂ ಹೋದ್ರೆ ಅವ್ನು ಲಿಂಗಾಯತ್ನ ಅವನಿಗೆ ಪೋಸ್ಟಿಂಗ್ ಕೊಡಬೇಡಿ, ಲಿಂಗಾಯತರು ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡು ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕೆಲವು ಮಂತ್ರಿಗಳ ಕಚೇರಿಯಿಂದ ಈ ಸಂದೇಶ ಬರ್ತಾ ಇದೆ. ಇವತ್ತು ಲಿಂಗಾಯತರಿಲ್ಲದೇನೆ ಇವತ್ತು 36 ಪ್ರಪ್ರಥಮವಾಗಿ ಇಷ್ಟು ಹೈಯೆಸ್ಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರು ಗೆದ್ದು ಬಂದಿದ್ದಾರೆ. ಬಹಳ ತುಚ್ಛವಾದಂಥ ಹೇಳಿಕೆಗಳನ್ನು ಲಿಂಗಾಯತರ ಬಗ್ಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹಿರಿಯರಾದಂಥ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು 100ಕ್ಕೆ 100 ಸತ್ಯ ಇದೆ, ಅದಕ್ಕೆ ನಮ್ಮ ಸಹಮತ ಕೂಡ ಇದೆ. ಓಪನ್ ಆಗಿ ಹೇಳ್ತಾರಂತೆ ಲಿಂಗಾಯತರು ಯಾರಿಗೂ ಹಾಕ್ಬೇಡಿ, ಲಿಂಗಾಯತರು ಬಿಟ್ಟು ಉಳಿದವ್ರು ಇದ್ರೆ ಹೇಳಿ ಬಂದು ಹೇಳ್ತಾರೆ, ಅಧಿಕಾರಿಗಳೇ ಬಂದು ಹೇಳ್ತಾರೆ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತ. ಸರ್, ಈಗ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನ
ವಾಪಸ್ ತೆಗೆದುಕೊಂಡಿದ್ದೇನೆ. ಅದು ಸರಿಯಲ್ಲ. ಅದು ಶಾಸಕರ ಒಂದೊಂದು ಕ್ಷೇತ್ರಗಳಿಗೆ ಅನುದಾನ ಕೊಡೋದು, ಬಿಜೆಪಿ ಶಾಸಕರ ಕ್ಷೇತ್ರಗಳ ಅನುದಾನ ಕಡಿತ ಮಾಡೋದು ಖಂಡನೀಯ. ಅದ್ರ ಬಗ್ಗೆ ಇವತ್ತಾಗ್ಲೇ ಅವ್ರು ಧರಣಿ ಮಾಡಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರಾದಂತಹ ಯಡಿಯೂರಪ್ಪನವರ ಒಂದು ಮನವಿ ಮೇರೆಗೆ ಅವ್ರು ವಿಡ್ರಾ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅದರ ಬಗ್ಗೆ ತಾರತಮ್ಯತೆಯ ಬಗ್ಗೆ ತೀವ್ರವಾದಂತಹ ಒಂದು ಕ್ರಮವನ್ನು ಜರುಗಿಸ್ತೇವೆ. ನಮ್ಗಿಂತ ಚೆನ್ನಾಗಿ ನಿಮ್ಗೆ ಕಾಲ ಐತೆ ಅಸ್ಮೈ, ನಮ್ಮ ಕಾಲ ನಿರ್ಣಯ ಮಾಡ್ತದೆ.